ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರ್ರಿ ಸ್ನೇಹಿತರೆ ನಾವು ಇವತ್ತು ನುಗ್ಗೆಕಾಯಿ ಸಾಂಬಾರ ಹೆಂಗೆ ಮಾಡೋದಂತ ನೋಡೋಣ. ಇದಂತೂ ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ನುಗ್ಗೆಕಾಯಿ ಸಾಂಬಾರು ಅಂದರೆ. ಇದನ್ನು ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡ್ರಿ. ನುಗ್ಗೆಕಾಯಿ ಸಾಂಬಾರು ನಾನು ಮಾಡೀನಿ, ನೋಡಿದ್ರೇ ತಿನ್ನಬೇಕು ಅಂತ ಅನಿಸ್ತದೆ. ಬಿಸಿ ಅನ್ನದೊಳಗೆ ರೊಟ್ಟಿ ಜೊತೆ ಚಪಾತಿ ಜೊತೆ ಯಾವ್ದ್ರ ಜೊತೆ ತಿಂದ್ರೂ ನಡೀತದೆ. ಅದರ ಬಿಸಿ ಅನ್ನ ತುಪ್ಪ ನುಗ್ಗೆಕಾಯಿ ಸಾಂಬಾರು ತಿಂದ್ರಂತ ಅದು ರುಚಿನೇ ಬೇರೆ. ನೋಡಿ ನುಗ್ಗೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ನುಗ್ಗೆಕಾಯಿ ಸಾಂಬಾರು ಎಲ್ಲರೂ ಮಾಡ್ತಾರೆ, ಆದರೆ ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಅಂತ ನಾವು ತೋರಿಸ್ಕೊಡ್ತೀವಿ. ಈ ಟೈಪ್ನ ನೀವು ಒಮ್ಮೆ ಮಾಡಿ ನೋಡಿರಿ. ನಾನು ಇಲ್ಲಿಗೆ 200 ಗ್ರಾಮ ತೊಗರಿಬೇಳೆ ತೊಗೊಂಡೀನಿ. 200 ಗ್ರಾಮಿಗೆ 5 ಟೊಮೆಟೊ ತೊಗೊಂಡಿದ್ದೆ ದಪ್ಪನು ಮತ್ತು ಕಟ್ ಮಾಡಿಟ್ಕೊಂಡಿನಿ. ಮೊದಲ ತೊಗರಿಬೇಳೆ ಎಲ್ಲ ಚೆನ್ನಾಗಿ ತೊಳೆದು ಟೊಮೆಟೊ ಅದರೊಳಗೆ ಸೇರಿಸಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಅರಶಿನ ಪುಡಿ ಹಾಕಿ ಕುದಿಲಿಕ್ಕೆ ಇಡ್ತೀನಿ. 200 ಗ್ರಾಮಿಗೆ ಒಂದು 5 ದೊಡ್ಡ ಟೊಮೆಟೊ ನಾನು ತೊಗೊಂಡೀನಿ. ಈ ವಿಡಿಯೋ ಕೊನೆ ತನಕ ನೋಡಿರಿ, ನಡುವ ಸ್ಕಿಪ್ ಮಾಡಬೇಡ್ರಿ. ಈಗ ನಾನು ತೊಗರಿಬೇಳೆ ಕುದಿಲಿಕ್ಕಿಟ್ಟೆ, ಟೊಮೆಟೊ ಬೇಳೆ ಹಾಕಿ. ಈಗ ನುಗ್ಗೆಕಾಯಿ ಎಲ್ಲ ಈ ಥರ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಅದ್ರ ಮ್ಯಾಗ ದಪ್ಪ ಅನಿಸಿದ್ದು ಸಿಪ್ಪಿ ಇದ್ದಿದ್ದು ಈ ಥರ ಎಲ್ಲ ಬಿಚ್ಚಿ ತೆಗೆದಿಟ್ಕೋಬೇಕು. ಇವು ಎಲ್ಲ ನಾನು ಕಟ್ ಮಾಡಿ ಮ್ಯಾಗಿಂದೆಲ್ಲ ಈ ಥರ ಸಿಪ್ಪಿ ಒಂದು ಸ್ವಲ್ಪ ತೆಗೆದು ತೊಳೆದು ಇಟ್ಕೊಂಡಿನಿ. ಈಗ ಇದನ್ನು ನಾನು ಮತ್ತೊಂದು ಕಡೆ ಕುದಿಲಿಕ್ಕಿಡ್ತೀನಿ. ಇದನ್ನು ಕುದಿಸ್ಕೊಂಡು ತಕ್ಕೋತೀನಿ ಮೊದಲೇ. ಮತ್ತು ಇದಕ್ಕೆ ಏನೇನು ಪದಾರ್ಥ ತೊಗೊಂಡಿನಿ ಅಂದ್ರೆ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿನಿ, ಒಂದು 7-8 ಬೆಳ್ಳುಳ್ಳಿ ಎಸಳೆ ಜಜ್ಜಿಟ್ಕೊಂಡಿನಿ, 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ 1/2 ಚಮಚ, ಸಾಂಬಾರ್ ಪೌಡ್ರ್ 1 ಚಮಚ, MTR ಸಾಂಬಾರ್ ಪೌಡ್ರ್, ಕೆಂಪು ಖಾರದ ಪುಡಿ 1 ಚಮಚ, ಮಸಾಲೆ ಖಾರ 2 ಚಮಚ, ಕರಿಬೇವು ಸ್ವಲ್ಪ, ಸ್ವಲ್ಪ ಕೊತ್ತಂಬರಿ, 1 ಚಿಟಿಕೆ ಇಂಗು ಮತ್ತು 4-5 ಚಮಚ ಎಣ್ಣೆ ಒಗ್ಗರಣೆಗೆ. ಈಗ ಈ ಥರ ನಾನು ಮೊದಲು ನುಗ್ಗೆಕಾಯಿ ಕುದಿಸಿ ತಕ್ಕೋತೀನಿ. ಯಾಕಂದ್ರೆ ಬೆಳೆಯೊಳಗೆ ಡೈರೆಕ್ಟ್ ಕುದಿಲಿಕ್ಕೆ ಬೆಳೆಯೊಳಗೆ ಹಾಕಿಟ್ರೆ ಅಗದಿ ಹಣ್ಣಾಗೆ ಕುದಿತಾವು, ತಿನ್ನಲಿಕ್ಕೆ ಬರೋಂಗಿಲ್ಲ. ಆಮ್ಯಾಗ ಬೇಳೆ ಒಗ್ಗರಣೆ ಹಾಕಿದ ನಂತರ ಹಂಗೆ ಹಾಕಿದೆವು ಅಂದ್ರೆ ಬೇಳೆ ಭಾಳ ಮೆತ್ತಗಾಗಿಬಿಡ್ತದೆ. ಅದಕ್ಕೆ ಇದನ್ನು ಬೇರೆನೇ ಕುದಿಸ್ಕೋಬೇಕು ನುಗ್ಗೆಕಾಯಿ. ಈಗ ನೋಡ್ರಿ ನಮ್ಮದು ಬೇಳೆನೂ ಕುದ್ದದೆ, ಎಷ್ಟು ಚಂದ ಕುದ್ದದೆ ನೋಡ್ರಿ. ಈ ಥರ ಹಣ್ಣಿಗೆ ಬೇಳೆ ಕುದಿಬೇಕಂದ್ರೆ ಇದಕ್ಕೊಂದು ಸ್ವಲ್ಪ ಕುದಿಲಿಕ್ಕಿಡೋ ಮುಂದೆ 1/2 ಚಮಚ ಎಣ್ಣೆ ಮತ್ತು ಸ್ವಲ್ಪ 1 ಚಿಟಿಕೆ ಅರಶಿನ ಪುಡಿ ಹಾಕಿ ಕುದಿಲಿಕ್ಕಿಟ್ರೆ ಬೇಳೆನೂ ಈ ಥರ ಚಂದ ಕುದೀತದೆ ಮತ್ತು ಅದಕ್ಕೆ ಸ್ವಾದನೂ ಬರ್ತದೆ. ಈಗ ಇದು ಬೇಳೆ ಕುದ್ದಿದ್ದಾಯಿತು, ನಾವು ಒಗ್ಗರಣೆಗೆ ರೆಡಿ ಮಾಡೀನಿ. ಒಗ್ಗರಣೆ ಹಾಕೊಂಡು ಬನ್ನಿರಿ. ಈಗ ಎಣ್ಣೆ ಹಾಕ್ಕೊಂಡಿನಿ ಬೇಳೆಗೆ, ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಹಾಕೋತೀನಿ. ಫ್ರೆಂಡ್ಸ್, ನಾನು ವಿಡಿಯೋ ನೋಡಿದವರು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಮರೀದೇ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಬೆಲ್ ಐಕಾನ ಪ್ರೆಸ್ ಮಾಡಿರಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್. ಈಗ ನಾನು ಕಾಯ್ದ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿನಿ. ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅನ್ನನ, ಬೆಳ್ಳುಳ್ಳಿ ಹಾಕ್ಕೊಂಡಿನಿ, ಈ ಕೆರೆಬೇವನ್ನು ಹಾಕ್ಕೊಂಡೆ. ಇದು ಕೆರೆಬೇವು ಒಂದು ಸ್ವಲ್ಪ ಕೆಂಪು, ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಈಗ ನಾನು ಕುದಿಸ್ಕೊಂಡಿದ್ದು ಬೇಳೆ ಇದಕ್ಕೆ ಹಾಕೋತೀನಿ. ಫ್ರೆಂಡ್ಸ್, ಇದು ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡ್ ಬರೀ ಅನ್ನದ ಜೊತೆ ತಿನ್ನಂಗಿಲ್ಲ, ರೊಟ್ಟಿ ಜೊತೆ ಚಪಾತಿ ಜೊತೆಯೂ ತಿಂತೇವೆ ನಾವು. ಅಗದಿ ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಹತ್ತದ, ರುಚಿ ಹತ್ತದ. ನೀವು ಒಂದು ಸ್ವಲ್ಪ ಚಪಾತಿ ಜೋಡಿ ಅನ್ನದ ಜೋಡಿ ತಿಂದೇ ಇದ್ದವರು ಈ ಥರ ಮಾಡಿ ತಿಂದು ನೋಡ್ರಿ. ಆಮೇಲೆ ನೀವು ಹೆಂಗೆ ಮಾಡ್ತೀರಿ ನುಗ್ಗೆಕಾಯಿ ಸಾಂಬಾರು ನಮಗೆ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಮ್ಮದು ಯಾವ ಥರ ಆಯ್ತು ನೋಡಿರಿ, ಇದು ಈ ಟೈಪ್ ನೀವು ಒಮ್ಮೆ ಮಾಡಿ ನೋಡಿರಿ, ಎಷ್ಟು ಟೇಸ್ಟ್ ಹತ್ತದ, ರುಚಿ ಹತ್ತದ ಅನ್ನೋದು ನಮಗೆ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಈಗ ನಾನು ಬೇಳೆ ಒಗ್ಗರಣೆ ಹಾಕ್ಕೊಂಡ ನಂತರ ಮಸಾಲೆ ಖಾರ, ಅರಶಿನ ಪುಡಿ, ಕೆಂಪು ಖಾರ, ಸಾಂಬಾರು ಪೌಡರ್, ಉಪ್ಪು ಮತ್ತು ಬೆಲ್ಲ ಇಷ್ಟನ್ನು ಹಾಕಿ ಸ್ವಲ್ಪ ಚೆಂದಂಗೆ ತಿರುವಾಡಬೇಕು. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಒಂದು 5-10 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಚೆಂದಂಗೆ ಇದು ಕುದ್ದ ನಂತರ ಇದಕ್ಕೆ ನಾವು ಮೊದಲೇ ಕುದಿಸಿಟ್ಕೊಂಡಿದ್ದು ನುಗ್ಗೆಕಾಯಿ ಹಾಕ್ಕೋಬೇಕು. ಇದೆಲ್ಲ ಮಿಕ್ಸ್ ಮಾಡಿ ಖಾರದು ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಮುಚ್ಚಿಬಿಡ್ತೀನಿ. ಒಂದು 5-10 ನಿಮಿಷ ಇದು ಕುದಿಲಿ, ಸಣ್ಣ ಉರಿ ಮ್ಯಾಗ ಕುದಿಲಿ. ನೀವು ಸಾಂಬಾರು ಎಷ್ಟು ಕುದಿಸ್ತೀರಿ ಅಷ್ಟು ಇದಕ್ಕೆ ಟೇಸ್ಟ್ ಬರ್ತದೆ. ಈಗಿದು ಬ್ಯಾಳಿ ನಂದು ಕುದಿಲಿಕ್ಕತ್ತದ, ಇದಕ್ಕೆ ನಾನು ನುಗ್ಗೆಕಾಯಿ ಹಾಕೋತೀನಿ. ನುಗ್ಗೆಕಾಯಿ ನೀರು ಸಮೇತ ಹಾಕೋಬೇಕು, ಕುದಿಸಿದ ನೀರು ಚೆಲ್ಲಬಾರ್ದು.
ಅದರೊಳಗೆ ಎಲ್ಲ ಸತ್ತು ಬರ್ತದೆ. ನುಗ್ಗಿಕಾಯಿ ನೀರಿನ ಸಮೇತ ಇದಕ್ಕೆ ಹಾಕೋಬೇಕು. ನುಗ್ಗಿಕಾಯಿ ಹಾಕಿದ ನಂತರ ಮತ್ತೆ ಒಂದು 5-7 ನಿಮಿಷ ಕುದಿಸ್ಕೋರಿ ಚೆಂದಂಗೆ. ಈಗ ನಮ್ಮದು ನುಗ್ಗಿಕಾಯಿ ಸಾಂಬಾರು ರೆಡಿ ಆಯಿತು. ನುಗ್ಗಿಕಾಯಿನೂ ಕುದ್ದು, ಬ್ಯಾಳಿನೂ ಕುದ್ದು, ಸಾಂಬಾರನ್ನು ರೆಡಿ ಆಯಿತು. ಇದು ನೋಡ್ರಿ ಸಾಂಬಾರು, ನಾವು ಇಲ್ಲಿ ನಮ್ಮ ಕಡೆ ಸೈಡೆಲ್ಲ ನಾವು ಅಣ್ಣದ ಬಿಸಿ ಅಣ್ಣದ ಜೊತೆ ತುಪ್ಪ ಹಾಕ್ಕೊಂಡು ಇದು ನುಗ್ಗಿಕಾಯಿ ಸಾರು ಹಾಕ್ಕೊಂಡು ತಿಂದ್ರಂತೂ ಅದ್ರ ಟೇಸ್ಟೇ ಆಗಿ ಟೇಸ್ಟ್ ಅಂದರೆ ಟೇಸ್ಟ್ ಇರ್ತದೆ. ಇದನ್ನು ನಾವು ರೊಟ್ಟಿ ಜೊತೆ ಚಪಾತಿ ಜೊತೆನೂ ತಿಂತೀವಿ. ಈಗ ನಮ್ಮದಿದು ನುಗ್ಗಿಕಾಯಿ ಸಾರು ಊಟಕ್ಕೆ ರೆಡಿ ಆಯಿತು. ಮ್ಯಾಗ ನಾನು ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿದೆ. ಈ ಥರ ನೀವು ಮಮ್ಮಿ ಮಾಡಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅನ್ಕೋತೀನಿ. ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡ್ರಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.